राज्य के कर्नाटक वर्ष पूर्णगोंड विशेष संदर्भद हिन्नेलेयल्लि मुख्यमंत्री सिद्दरामय्य अवर आशयदंते वर्षपूर्ति वैविध्यमय नाड हब्ब आचरणेगे तीर्मान माडलागिदे एंदु कन्नड मत्तु संस्कृति हागू हिंदुळिद वर्गगळ कल्याण इलाके सचिव शिवराज एस तंगडिगे हेळिदरु। सुद्दिगोष्ठियल्लि मातनाडिद अवरु ई वर्षद नवंबर 1 रिंद मुंदिन वर्ष 2024 नवंबर 30 रवरेगे कर्नाटक इतिहास कले साहित्य संस्कृति नाडु नुडिगे संबंधपट्टंते युवजनतेयल्लि कन्नड कन्नडिग कर्नाटक बग्गे अरिवु मूडिसुव कार्यक्रमवन्न आयोजने माडलागुवुदु एंदु हेळिदरु। नवंबर 1 प्रति जिल्लेगळल्लि जिल्ला उस्तुवारी सचिवरु कन्नड ध्वजारोहण नेरवेरिके प्रति विधानसभा क्षेत्रगळल्लि आया शासकरु कन्नड ध्वजवंदने नेरवेरिसलिद्दारे। ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಂಭ್ರಮ ಸಡಗರದಿಂದ ನಾಡಧ್ವಜದ ಧ್ವಜಾರೋಹಣ ಕಾರ್ಯಕ್ರಮ ನಡೆಸಲಾಗುವುದು। ನಾಡಿನ ಎಲ್ಲಾ ಕನ್ನಡಿಗರು ಕನ್ನಡ ಮನಸ್ಸುಗಳು ಕನ್ನಡ ಪರ ಹೋರಾಟಗಾರರು ಈ ಸಂಭ್ರಮದಲ್ಲಿ ತೊಡಗುವಂತಾಗಬೇಕು ಎಂದು ತಿಳಿಸಿದರು। ನವೆಂಬರ್ 1 ರಂದು ರಾಜ್ಯದ ಎಲ್ಲಾ ಮನೆಗಳ ಮುಂದೆ ಕೆಂಪು ಮತ್ತು ಹಳದಿ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ಕರ್ನಾಟಕ ಸಂಭ್ರಮ 50 ಉಸಿರಾಯಿತು ಕರ್ನಾಟಕ ಹಸಿರಾಗಲಿ ಕನ್ನಡ ಎನ್ನುವ ಘೋಷವಾಕ್ಯವನ್ನ ನಮ್ಮ ತಾಯಂದಿರು ಹಾಗೂ ಸಹೋದರಿಯರು ಬರೆಯಬೇಕು। ನವೆಂಬರ್ 1 ರ ಬೆಳಗ್ಗೆ 9 ಗಂಟೆಗೆ ಎಲ್ಲಾ ರೇಡಿಯೋಗಳಲ್ಲಿ ನಾಡಗೀತೆ ಮೊಳಗಲಿದೆ। ರಾಷ್ಟ್ರಗೀತೆಗೆ ಗೌರವ ಸಮರ್ಪಿಸುವ ಹಾಗೆ ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸಮರ್ಪಣೆ ಮಾಡಬೇಕು। ನವೆಂಬರ್ 1 ರ ಸಂಜೆ 5 ಗಂಟೆಗೆ ನಿಮ್ಮ ನಿಮ್ಮ ಊರುಗಳ ಮೈದಾನಗಳಲ್ಲಿ ಕೆಂಪು ಹಳದಿ ಬಣ್ಣದ ಗಾಳಿಪಟಗಳನ್ನು ಬಾನೆತ್ತರಕ್ಕೆ ಹಾರಿಸಿ ಈ ಗಾಳಿಪಟ ಉತ್ಸವದ ಮೂಲಕ ನಮ್ಮ ಸುವರ್ಣ ಸಂಭ್ರಮವನ್ನ ಜಗತ್ತಿಗೆ ಸಾರಿ ಹೇಳಲಾಗುವುದು। ನವೆಂಬರ್ 1 ರ ರಾತ್ರಿ 7 ಗಂಟೆಗೆ ಪ್ರತಿಯೊಬ್ಬರ ಮನೆ ಕಚೇರಿ ಅಂಗಡಿ ಮಳಿಗೆಗಳ ಮುಂದೆ ಹಣತೆಯಲ್ಲಿ ಕನ್ನಡ ಜ್ಯೋತಿ ಬೆಳಗಿಸಲಾಗುವುದು ಎಂದರು।